ಸ್ಟೂಡೆಂಟ್ಸ್ 2021 ಅಲ್ಲಿ ಓಕೆನಾ ಜಿಎಸ್ಟಿಗೆ ನಮಗೆ ಫೋರ್ತ್ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ ಇದೆ ಆ ಕ್ವಶನ್ ಓದ್ತೀನಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ಕಂಪ್ಯೂಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಗೂಡ್ಸ್ ಅಂಡ್ ಜಿಎಸ್ಟಿ ಪೇಬಲ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಹೋಲ್ಸೇಲ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಸೋಲ್ಡ್ ಟು ತಮಿಳುನಾಡು ಫ್ರಮ್ ಡೀಲರ್ ಇನ್ ಬ್ಯಾಂಗ್ಳೂರ್ ಇನ್ಕ್ಲೂಡಿಂಗ್ ಜಿಎಸ್ಟಿ ಆಫ್ 12% 70,000 ಸೊ 70,000 ಅಲ್ಲಿ ಇನ್ಕ್ಲೂಡ್ ಆಗಿದೆ ಜಿಎಸ್ಟಿ 12% ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸಸ್ ಸೊ ಆ 70,000 ಪ್ರೈಸ್ ಅಲ್ಲಿ ಫಾಲೋಯಿಂಗ್ ಐಟಮ್ಸ್ ಇನ್ಕ್ಲೂಡ್ ಆಗಿಲ್ಲ ಓಕೆನಾ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಇನ್ಕ್ಲೂಡ್ ಆಗಿಲ್ಲ ಈಗ ನಾನು ಒಂದು ವಸ್ತುನ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ಸೇಲ್ ಮಾಡಬೇಕಾದ್ರೆ ಆ ಪ್ರಾಡಕ್ಟ್ ಸೇಲ್ ಮಾಡಬೇಕಾದ್ರೆ ಓಕೆನಾ ಸೇಲ್ ಮಾಡೋ ಪ್ರೈಸ್ ಪ್ಲಸ್ ನಾನು ನನ್ನ ಕಡೆಯಿಂದ ಬೈಯರ್ ಕಡೆಗೆ ಗೂಡ್ಸ್ ಅನ್ನ ಡೆಲಿವರಿ ಮಾಡಬೇಕಾದ್ರೆ ಅಥವಾ ಡೆಲಿವರಿ ಟೈಮ್ ವರೆಗೂ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಅಷ್ಟು ಕೂಡ ನನಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಕಾಸ್ಟ್ ಆಗುತ್ತೆ ಅದನ್ನೆಲ್ಲ ಯಾರಿಗೆ ಹಾಕ್ತೀನಿ ಬೈಯರ್ಗೆ ಹಾಕ್ತೀನಿ ಇಲ್ಲಿ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ 4,000 ರುಪೀಸ್ ಆಗಿದೆ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 2,000 ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ 3,000 ಇದನ್ನ ಯಾವುದೇ ಕಾರಣಕ್ಕೂ ಇನ್ಕ್ಲೂಡ್ ಮಾಡೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇದು ಆಲ್ರೆಡಿ ಏನಾಗಿರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಸೇಲ್ ಪ್ರೈಸ್ ಅಲ್ಲಿ ಓಕೆನಾ ಫ್ರೈಟ್ ಚಾರ್ಜಸ್ ಪೇಯ್ಡ್ ಬೈ ದ ಸಪ್ಲೈಯರ್ ಇನ್ಶೂರೆನ್ಸ್ ಆನ್ ಫ್ರೈಟ್ ಪೇಯ್ಡ್ ಬೈ ದ ಸಪ್ಲೈಯರ್ ಅಂಡ್ ಟ್ರೇಡ್ ಡಿಸ್ಕೌಂಟ್ ಇಸ್ 4,000 ರುಪೀಸ್ ಅಂತ ಹೇಳಿದ್ದಾರೆ ಈಗ ಫಸ್ಟ್ ನಾವು ಹೋಲ್ಸೇಲ್ ಪ್ರೈಸ್ ಇದು ಇನ್ಕ್ಲೂಡಿಂಗ್ ಜಿಎಸ್ಟಿ ಆಗಿರೋದ್ರಿಂದ ನೋಡಿ 100 ರುಪೀಸ್ ನ ನೀವು ಒಂದ್ ಪ್ರಾಡಕ್ಟ್ ನ ಸೇಲ್ ಮಾಡಬೇಕು ಅಂದ್ರೆ ಅದಕ್ಕೆ 12 ರುಪೀಸ್ ಜಿಎಸ್ಟಿ ನ ಹಾಕಿ ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಸೊ ಹಾಗಾದ್ರೆ ನಾವು 70,000 ರುಪೀಸ್ ಅಲ್ಲಿ 12 ರುಪೀಸ್ ಅಥವಾ 12% ಅಷ್ಟು ಏನ್ ಇನ್ಕ್ಲೂಡ್ ಆಗಿರುತ್ತೆ ಜಿಎಸ್ಟಿ ಇನ್ಕ್ಲೂಡ್ ಆಗಿರುತ್ತೆ ನಮಗೆ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಬೇಕಾಗುತ್ತೆ ಸರ್ ಏನಕ್ಕೆ ಸರ್ ನಾವು 12% ಎಲಿಮಿನೇಟ್ ಮಾಡ್ತೀವಿ ಅಂದ್ರೆ ಲಾಸ್ಟ್ ಅಲ್ಲಿ ಮತ್ತೆ ಜಿಎಸ್ಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲೂ ಜಿಎಸ್ಟಿ ಇನ್ಕ್ಲೂಡ್ ಮಾಡಿ ಮತ್ತೆ ಎಕ್ಸ್ಪೆನ್ಸಸ್ ಆಡ್ ಮಾಡಿ ಮತ್ತೆ ಅದ್ರ ಮೇಲೆ ಜಿಎಸ್ಟಿ ಹಾಕಿದ್ರೆ ಡಬಲ್ ಟೈಮ್ ಟ್ಯಾಕ್ಸ್ ಮಾಡಿದಂಗೆ ಆಗುತ್ತೆ ಡಬಲ್ ಟೈಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದಂಗೆ ಆಗುತ್ತೆ ಎಷ್ಟ್ ಬರುತ್ತೆ ಹೇಳಿ 62,500 ರುಪೀಸ್ ಆಗುತ್ತೆ ಇದಕ್ಕೆ ಏನೇನ್ ಆಡ್ ಮಾಡಿಲ್ಲ ಮಾಡಬೇಕಾಗುತ್ತೆ ಇದನ್ನ ಇನ್ಕ್ಲೂಷನ್ಸ್ ಅಂತ ಹೇಳ ಯಾವ ಯಾವ ಇನ್ಕ್ಲೂಡ್ ಮಾಡಬೇಕು ಫಸ್ಟ್ ಒನ್ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಎಷ್ಟದು 4,000 ಆಮೇಲೆ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 2,000 ಆಮೇಲೆ ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್ ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್ ಯಾರು ಯಾರ ಸೇಲ್ ಮಾಡ್ತಾ ಇದ್ರೆ ಅವನು 1,600 ಪೇಡ್ ಬೈ ಸಪ್ಲೈಯರ್ ಎಷ್ಟು 1,600 ಇನ್ಶೂರೆನ್ಸ್ ಆನ್ ಫ್ರೈಟ್ ಇನ್ಶೂರೆನ್ಸ್ ಆನ್ ಫ್ರೈಟ್ ಪೇಡ್ ಬೈ ಸಪ್ಲೈಯರ್ ಎಷ್ಟು 400 ನೆಕ್ಸ್ಟ್ ಅಷ್ಟೇನಾ ಇಷ್ಟು ಎಕ್ಸ್ಪೆನ್ಸಸ್ ಆಗಿದೆ 8,000 ಆಗಿದೆ ಈಗ ಟೋಟಲ್ 70,500 ಇದಕ್ಕೆ ಏನ್ ಮೈನಸ್ ಮಾಡಬೇಕು ಡಿಸ್ಕೌಂಟ್ ಅನ್ನ ಮೈನಸ್ ಮಾಡಬೇಕು ಎಷ್ಟಿಗೆ ಅಂತ ಡಿಸ್ಕೌಂಟ್ 4,000 ರುಪೀಸ್ ಡಿಸ್ಕೌಂಟ್ ಇದೆ 66,500 ರುಪೀಸ್ ನ ನಾವೇನಂತ ಕರೆಯೋಣ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರೆಯೋಣ ಓಕೆನಾ ಇದಕ್ಕೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಬರುತ್ತೆ ಇಲ್ಲಿ ಎಲ್ಲಿಂದ ಮಾರಿರೋದು ಅಂತ ಹೇಳಿದ್ರೆ ತಮಿಳುನಾಡು ಬೆಂಗಳೂರಿಂದ ತಮಿಳುನಾಡಿಗೆ ಮಾರಿರೋದ್ರಿಂದ ಇಂಟರ್ ಸ್ಟೇಟ್ ಆಗಿರೋದ್ರಿಂದ ನಾವು ಐಜಿಎಸ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು ಐಜಿಎಸ್ಟಿ ಪೇಬಲ್ ನೋಡಿ 66,500 ಇಂಟು ಎಷ್ಟು ಪರ್ಸೆಂಟ್ 18% 12% ಎಷ್ಟು ಬರುತ್ತೆ ಹೇಳಿ 7,980 ಸೊ ದಿಸ್ ಇಸ್ ದ ಅಮೌಂಟ್ ಆಫ್ ಐಜಿಎಸ್ಟಿ ಪೇಬಲ್ ಓಕೆನಾ ಇದಕ್ಕೆ 6 ಮಾರ್ಕ್ಸ್ ಕೊಡ್ತಾರೆ ಇದು 2021 ಕ್ವಶನ್ ಪೇಪರ್
2021 ಕ್ವೆಶ್ಚನ್ ಪೇಪರ್ ಸಿಕ್ಸ್ ಮಾರ್ಕ್ಸ್ ಗೆ ಕೇಳಿರೋ ಕ್ವೆಶ್ಚನ್.